ಬಿಜೆಪಿಯವರಿಗಿಂತ ಹೆಚ್ಚಾಗಿ ಎಚ್ ಡಿ ಕುಮಾರಸ್ವಾಮಿ ಅವರು ಭಾರಿ ಪ್ರಯತ್ನ ಪಟ್ಟರು. ಇಡೀ ನಮ್ಮ ಕೆಲವು MLAಗಳಿಗೆ ಇನ್ನೊಬ್ಬರಿಗೆ ಪ್ರತಿಯೊಬ್ಬರಿಗೂ ಫೋನ್ ಮಾಡಿ ವಿಚಾರಿಸಿ ಎಲ್ಲ ಮಾಡಿದ್ರು. ಅವರು ಕೊನೆಯ ಲಾಸ್ಟಿಗೆ ಆತ್ಮಸಾಕ್ಷಿಯಾಗಿ ಓಟ್ ಹಾಕಿ ಅಂದ್ರು. ಬಿಜೆಪಿಯವರು ಅದೇ ಹೇಳಿದ್ರು. ಇವತ್ತು ನಮ್ಮ ಓಟುಗಳು ನಮ್ಮ ಅಭ್ಯರ್ಥಿಗಳಿಗೆ ಯಾವುದೇ ಸಮಸ್ಯೆ ಏನು ಇರಲಿಲ್ಲ. ನಮಗೆ ಎಕ್ಸ್ಟ್ರಾ ಇತ್ತು. ನಮಗೆ ಪಕ್ಷೇತರ ಎರಡು ಜನ ಇದ್ರು, ಇತರೆ ಪಕ್ಷದವರು ಬೇರೆ ಬೇರೆ ಸಿಂಗಲ್ ಪಕ್ಷ ಇದ್ದವರು ಸಹ ಓಟ್ ಕೊಟ್ಟಿದ್ದಾರೆ. ಅದರಿಂದ ನಮ್ದು ಯಾವುದೇ ಸಮಸ್ಯೆ ಏನಿರಲಿಲ್ಲ. ಆದರೂ ಸ್ವಲ್ಪ ಗೊಂದಲಗಳನ್ನು ಮಾಡಿದ್ರು. ಆತ್ಮಸಾಕ್ಷಿಯಾಗಿ ಓಟ್ ಹಾಕಂದ್ರು, ಖಂಡಿತ ಆತ್ಮಸಾಕ್ಷಿ ಇರೋರು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಿದ್ದಾರೆ. ಅವರ ಆತ್ಮಸಾಕ್ಷಿ ಅವರಿಗೆ ಒಪ್ಪಲಿಲ್ಲ ಅಂತ ಕಾಣುತ್ತೆ. ಅದರಿಂದ ಇವತ್ತು ಇಡೀ ನಮ್ಮ ಕಾಂಗ್ರೆಸ್ ಪಕ್ಷದ ಒಗ್ಗಟ್ಟು ಏನಿದೆ ಅದು ನಾವು ಬಲವಾಗಿದ್ದೀವಿ ಅಂತ ತೋರಿಸ್ಕೊಡ್ತದೆ. ನಾವ್ಯಾಕೆ ಅವ್ರ್ಯಾಕೆ ಕೇಳಕ್ಕೆ, ನಮಗೇನು ಅವಶ್ಯಕತೆ ಇರಲಿಲ್ಲಲ್ಲ. ನಮಗೆ ನೋಡಿ ಮೇಡಮ್ ಅವರೇ, ನಮಗೆ ಇವತ್ತು ನಮ್ಮ ಅಭ್ಯರ್ಥಿಗಳಿಗೆ 3 ಜನರಿಗೂ ಓಟ್ ಹಾಕಿ ಮತ್ತೆ ಎಕ್ಸ್ಟ್ರಾ ಉಳಿದಿದ್ವಿ. ನಮಗೆ ಓಟ್ 5-6 ಓಟ್ ಎಕ್ಸ್ಟ್ರಾ ಉಳಿದಿದ್ವಿ. ಆದರೂ ಸಹ ನಾವು ಇನ್ನೂ ಎಕ್ಸ್ಟ್ರಾ ಅವ್ರಿಗೆ ಹಾಕ್ಸಿದ್ದೀವಿ. ಆದರೆ ನಮ್ಗೆ ಅವಶ್ಯಕತೆ ಏನು ಇರಲಿಲ್ಲ. ಆದರೆ ಅವರ ಆತ್ಮ ಸಾಕ್ಷಿಯ ಓಟೇ ನಮಗೆ ಬಿದ್ದಿದೆ ಅಂತ ಹೇಳಿದ್ರೆ ಕಾಂಗ್ರೆಸ್ ಈಗ ನೋಡಿ, ನೀವು ಒಂದು ತಿಳ್ಕೊಳ್ಳಿ, ಇವತ್ತು ಜಗದೀಶ್ ಶೆಟ್ಟರ್ ಅವ್ರು ನಮ್ಮ ಹತ್ರ ಬಂದರು, ನಾವು MLC ಮಾಡಿದ್ವಿ, ಆ ಮನುಷ್ಯ ನಮ್ಮ ಪಕ್ಷ ಹೋಗ್ಲಿಕ್ಕೆ ಕೊನೆ ಲಾಸ್ಟಿಗೆ ತಗೊಂಡು ಅಲ್ಲೋಗಿ ರಾಜೀನಾಮೆ ಕೊಟ್ಟು ಇವತ್ತು BJP ಹೋದ್ರು. ಯಾಕೆ ಹೋದ್ರು? BJP ಯಾಕೆ ಹೋದ್ರು? ಹಾಗೆ ಆ ಥರ ಇರುತ್ತೆ. ಒಬ್ಬೊಬ್ಬರು ಒಂದೊಂದು ತತ್ವ ಸಿದ್ಧಾಂತ ಆಧಾರ ಮೇಲೆ ಬರ್ತಾರೆ ಅಂತ ಅರ್ಥ. ಈಗ ಹಾಗಾಗಿ ಇವತ್ತು ಏನು ನಮ್ಮ ಇನ್ನೂ ಒಂದು ಓಟ್ ಬರೋದಿದೆ ಅಂತ ಹೇಳ್ತಾರೆ, ನೋಡೋಣ ಅದು ಆತ್ಮಸಾಕ್ಷಿಯಾಗಿ ಬರುತ್ತೋ ಹೇಳ್ತೀನಿ. ಅದು ನಾನು ಹೇಳಕ್ ಬರಲ್ಲ, ಓಟ್ ಹಾಕಿದ್ಮೇಲೆ ನಾನು ಹೇಳ್ತೀನಿ. ಇದು ಗುಪ್ತವಾಗಿರಲಿ, ಓಟ್ ಹಾಕಿದ್ಮೇಲೆ ನಾನು ಹೇಳ್ತೀನಿ. ಇನ್ನೊಂದು ಓಟ್ ಬರೋ ಚಾನ್ಸಸ್ ಇದೆ, ಅದು ಬಂದ ಮೇಲೆ ನಿಮ್ಗೆ ಹೇಳ್ತೀನಿ. ಇಲ್ಲ ಈಗ ಈಗ ಒಂದು ಗೊತ್ತಿದೆಯಲ್ಲ, ಅವರೇ ನೇರಾಗಿ ಹೇಳಿದ್ದಾರೆ ನಾನು ಹಾಕ್ತೀನಿ ಅಂತ ಹೇಳಿದ್ರೆ ಹಾಕಿದ್ದಾರೆ. ಹಾಗೆ ಇವತ್ತು ಆತ್ಮಸಾಕ್ಷಿ ಓಟು ಕಾಂಗ್ರೆಸ್ಗೆ ಬಿದ್ದಿದೆ. ಧನ್ಯವಾದಗಳು. ಬಿಜೆಪಿಯವರಿಗಿಂತ ಹೆಚ್ಚಾಗಿ HD ಕುಮಾರಸ್ವಾಮಿ ಅವರು ಭಾರಿ ಪ್ರಯತ್ನ ಪಟ್ಟರು. ಇಡೀ ನಮ್ಮ ಕೆಲವು MLAಗಳಿಗೆ ಇನ್ನೊಬ್ಬರಿಗೆ ಪ್ರತಿಯೊಬ್ಬರಿಗೂ ಫೋನ್ ಮಾಡಿ ವಿಚಾರಿಸಿ ಎಲ್ಲ ಮಾಡಿದ್ರು. ಅವರು ಕೊನೆಯ ಲಾಸ್ಟಿಗೆ ಆತ್ಮಸಾಕ್ಷಿಯಾಗಿ ಓಟ್ ಹಾಕಿ ಅಂದ್ರು. ಬಿಜೆಪಿಯವರು ಅದೇ ಹೇಳಿದ್ರು. ಇವತ್ತು ನಮ್ಮ ಓಟುಗಳು ನಮ್ಮ ಅಭ್ಯರ್ಥಿಗಳಿಗೆ ಯಾವುದೇ ಸಮಸ್ಯೆ ಏನು ಇರಲಿಲ್ಲ. ನಮಗೆ ಎಕ್ಸ್ಟ್ರಾ ಇತ್ತು. ನಮಗೆ ಪಕ್ಷೇತರ 2 ಜನ ಇದ್ರು, ಇತರೆ ಪಕ್ಷದವರು ಬೇರೆ ಬೇರೆ ಸಿಂಗಲ್ ಪಕ್ಷ ಇದ್ದವರು ಸಹ ಓಟ್ ಕೊಟ್ಟಿದ್ದಾರೆ. ಅದರಿಂದ ನಮ್ದು ಯಾವುದೇ ಸಮಸ್ಯೆ ಏನಿರಲಿಲ್ಲ. ಆದರೂ ಸ್ವಲ್ಪ ಗೊಂದಲಗಳನ್ನು ಮಾಡಿದ್ರು. ಆತ್ಮಸಾಕ್ಷಿಯಾಗಿ ಓಟ್ ಹಾಕಂದ್ರು, ಖಂಡಿತ ಆತ್ಮಸಾಕ್ಷಿ ಇರೋರು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಿದ್ದಾರೆ. ಅವರ ಆತ್ಮಸಾಕ್ಷಿ ಅವರಿಗೆ ಒಪ್ಪಲಿಲ್ಲ ಅಂತ ಕಾಣುತ್ತೆ. ಅದರಿಂದ ಇವತ್ತು ಇಡೀ ನಮ್ಮ ಕಾಂಗ್ರೆಸ್ ಪಕ್ಷದ ಒಗ್ಗಟ್ಟು ಏನಿದೆ ಅದು ನಾವು ಬಲವಾಗಿದ್ದೀವಿ ಅಂತ ತೋರಿಸ್ಕೊಡ್ತದೆ. ನಾವ್ಯಾಕೆ ಅವ್ರ್ಯಾಕೆ ಕೇಳಕ್ಕೆ, ನಮಗೇನು ಅವಶ್ಯಕತೆ ಇರಲಿಲ್ಲಲ್ಲ. ನಮಗೆ ನೋಡಿ ಮೇಡಮ್ ಅವರೇ, ನಮಗೆ ಇವತ್ತು ನಮ್ಮ ಅಭ್ಯರ್ಥಿಗಳಿಗೆ 3 ಜನರಿಗೂ ಓಟ್ ಹಾಕಿ ಮತ್ತೆ ಎಕ್ಸ್ಟ್ರಾ ಉಳಿದಿದ್ವಿ. ನಮಗೆ ಓಟ್ 5-6 ಓಟ್ ಎಕ್ಸ್ಟ್ರಾ ಉಳಿದಿದ್ವಿ. ಆದರೂ ಸಹ ನಾವು ಇನ್ನೂ ಎಕ್ಸ್ಟ್ರಾ ಅವ್ರಿಗೆ ಹಾಕ್ಸಿದ್ದೀವಿ. ಆದರೆ ನಮ್ಗೆ ಅವಶ್ಯಕತೆ ಏನು ಇರಲಿಲ್ಲ. ಆದರೆ ಅವರ ಆತ್ಮ ಸಾಕ್ಷಿಯ ಓಟೇ ನಮಗೆ ಬಿದ್ದಿದೆ ಅಂತ ಹೇಳಿದ್ರೆ ಕಾಂಗ್ರೆಸ್ ಈಗ ನೋಡಿ, ನೀವು ಒಂದು ತಿಳ್ಕೊಳ್ಳಿ, ಇವತ್ತು ಜಗದೀಶ್ ಶೆಟ್ಟರ್ ಅವ್ರು ನಮ್ಮ ಹತ್ರ ಬಂದರು, ನಾವು MLC ಮಾಡಿದ್ವಿ, ಆ ಮನುಷ್ಯ ನಮ್ಮ ಪಕ್ಷ ಹೋಗ್ಲಿಕ್ಕೆ ಕೊನೆಗೆ ಲಾಸ್ಟಿಗೆ ತಗೊಂಡು ಅಲ್ಲೋಗಿ ರಾಜೀನಾಮೆ ಕೊಟ್ಟು ಇವತ್ತು BJP ಹೋದ್ರು. ಯಾಕೆ ಹೋದ್ರು? BJP ಯಾಕೆ ಹೋದ್ರು? ಹಾಗೆ ಆ ಥರ ಇರುತ್ತೆ. ಒಬ್ಬೊಬ್ಬರು ಒಂದೊಂದು ತತ್ವ ಸಿದ್ಧಾಂತ ಆಧಾರ ಮೇಲೆ ಬರ್ತಾರೆ ಅಂತ ಅರ್ಥ. ಈಗ ಹಾಗಾಗಿ ಇವತ್ತು ಏನು ನಮ್ಮ ಇನ್ನೂ ಒಂದು ಓಟ್ ಬರೋದಿದೆ ಅಂತ ಹೇಳ್ತಾರೆ, ನೋಡೋಣ ಅದು ಆತ್ಮಸಾಕ್ಷಿಯಾಗಿ ಬರುತ್ತೋ ಹೇಳ್ತೀನಿ. ಅದು ನಾನು ಹೇಳಕ್ ಬರಲ್ಲ, ಓಟ್ ಹಾಕಿದ್ಮೇಲೆ ನಾನು ಹೇಳ್ತೀನಿ. ಇದು ಗುಪ್ತವಾಗಿರಲಿ, ಓಟ್ ಹಾಕಿದ್ಮೇಲೆ ನಾನು ಹೇಳ್ತೀನಿ. ಇನ್ನೊಂದು ಓಟ್ ಬರೋ ಚಾನ್ಸಸ್ ಇದೆ, ಅದು ಬಂದ ಮೇಲೆ ನಿಮ್ಗೆ ಹೇಳ್ತೀನಿ. ಇಲ್ಲ ಈಗ ಈಗ ಒಂದು ಗೊತ್ತಿದೆಯಲ್ಲ, ಅವರೇ ನೇರಾಗಿ ಹೇಳಿದ್ದಾರೆ ನಾನು ಹಾಕ್ತೀನಿ ಅಂತ ಹೇಳಿದ್ರೆ ಹಾಕಿದ್ದಾರೆ. ಹಾಗೆ ಇವತ್ತು ಆತ್ಮಸಾಕ್ಷಿ ಓಟು ಕಾಂಗ್ರೆಸ್ಗೆ ಬಿದ್ದಿದೆ. ಧನ್ಯವಾದಗಳು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ YouTube ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.